ಚಿತ್ರಕಲಾ ಕಚೇರಿಯಲ್ಲಿ ನಡೆಯತಾ ಇರುವಂತದ್ದು ಮೆಗಾ ಡೀಲಿಂಗ್ ಯಾಕಂತಂದ್ರೆ ಡೀಲಿಂಗ್ ವಿಚಾರವಾಗಿ ಕೋಟಿ ಕೋಟಿ ರೂಪಾಯಿ ಹಣವನ್ನ ಇಲ್ಲಿ ಡೀಲ್ ಮಾಡ್ತಾ ಇದ್ರು ಶಾಸಕರ ಪತ್ರ ಶಾಸಕರ ಕಚೇರಿಯಲ್ಲಿ ಬಾಚಿಕೊಳ್ತಾ ಇದ್ದ ಹಾಗಿದ್ರೆ ಹಣದ ಹೊಳೆಯೇ ಇಲ್ಲಿ ಸುರಿದು ಬರ್ತಾ ಇರುವಂತದ್ದು ಕಂತೆ ಕಂತೆ ಹಣವನ್ನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿರುವಂತದ್ದು ಮೂರು ಬ್ಯಾಗ್ಗಳಲ್ಲಿ ಕಂತೆ ಕಂತೆ ಹಣವನ್ನ ಸ್ವೀಕಾರ ಮಾಡುವಾಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಪ್ರಶಾಂತ ಸಿಕ್ಕಿಬಿದ್ದಾರೆ ಇಲ್ಲಿ ಲಕ್ಷ ಲಕ್ಷ ಹಣವನ್ನ ಸ್ವೀಕಾರ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅಧಿಕಾರಿಗಳ ಬಲೆಗೆ ಬಿದ್ದಿರುವಂತದ್ದು ಬಿಡಬ್ಲ್ಯೂಎಸ್ಎಸ್ಬಿ ಮುಖ್ಯ ಲೆಕ್ಕಾಧಿಕಾರಿ ಆಗಿರುವಂತ ಪ್ರಶಾಂತ ಅವರು ಹಣದ ಲೆಕ್ಕವನ್ನ ಹಾಕ್ತಾ ಇರುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರ ಎಂಟ್ರಿ ಆಗಿದೆ ಈ ಸಂದರ್ಭದಲ್ಲಿ ದಿಕ್ಕೆ ತೋಚದಂತ ಆಗೋಗಿತ್ತು ಪ್ರಶಾಂತ ಅವರಿಗೆ ಇದೊಂದರ ಹಣದ ಹೊಳೆಯನ್ನ ಹರಿಸತಾದಂತ ಪ್ರಶಾಂತ್ ಗೆ ಲೋಕಾಯುಕ್ತ ಅಧಿಕಾರಿಗಳನ್ನ ಕಂಡು ಶಾಕ್ ಆಗಿತ್ತು ಇದು ಎಲ್ಲ ಒಂದ ಕಡೆ ಆಫೀಸ್ ಮನೆನೋ ಹಣದ ಹೊಳೆನೋ ಅನ್ನುವಂತದ್ದು ಕೂಡ ಎಲ್ಲರಲ್ಲೂ ಲೆಕ್ಕಾಚಾರ ಈಗಾಗಲೇ ಏನಿತ್ತು ಅದೆಲ್ಲವೂ ಸಹ ಸಾಕಷ್ಟು ಜನರಲ್ಲಿ ಕನ್ಫ್ಯೂಷನ್ ಸಹ ಹುಟ್ಟಾಕಿದೆ ಶಾಸಕರ ಕಚೇರಿಯಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಡೀಲಿಂಗ್ ಗಳು ನಡೆಯತಾ ಇತ್ತ ಅನ್ನುವಂತದಕ್ಕೆ ಇದೊಂದು ಈಗ ಸಿಕ್ಕಿರುವಂತದ್ದು ಕೇವಲ ಒಂದು ಮಿಕ ಅಷ್ಟೇ ಇನ್ನ ಬಕ್ಕಗಳು ಸಾಕಷ್ಟು ಜನ ಸಿಗಬೇಕಾಗಿದೆ ಸಿಕ್ತಾರೋ ಇಲ್ಲವೋ ಗೊತ್ತಿಲ್ಲ ಆದ್ರೆ ಈ ಗೊತ್ತಿನಲ್ಲಿ ಚುನಾವಣಾ ಪ್ರಚಾರ ಆರಂಭ ಮಾಡ್ತಾ ಇರುವಂತ ಹೊತ್ತಲ್ಲಿ ಆಡಳಿತಾರೂಢ ಬಿಜೆಪಿಗೆ ಇದು ದೊಡ್ಡ ಮಟ್ಟದ ತೀವ್ರವಾದಂತ ಮುಜುಗರವನ್ನ ಉಂಟುಮಾಡುವಂತ ಘಟನೆ ಇದಾಗಿದೆ ಬಿಜೆಪಿಯ ಹಿರಿಯ ಶಾಸಕರು ಆಗಿರುವಂತ ಕರ್ನಾಟಕ ಸಾಬೂನು ಮತ್ತು ಮರ್ಜುಕಲಿ ಕೆಎಸ್ಡಿಎಲ್ ಅಧ್ಯಕ್ಷರಾಗಿರುವಂತ ವಿರೂಪಾಕ್ಷಪ್ಪ ಮಾಡಾಳ್ ಅವರ ಪುತ್ರ ಪ್ರಶಾಂತ ಮಾಡಾಳ್ ಅವರು ಲಂಚವನ್ನ ಸ್ವೀಕಾರ ಮಾಡುತ್ತಿದ್ದಂತ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಸಿಕ್ಕಿಬಿದ್ದು ಬಂಧನಕ್ಕೆ ಈಗ ಒಳಗಾಗಿದ್ದಾರೆ 40 ಲಕ್ಷ ರೂಪಾಯಿ ಲಂಚದ ಹಣವನ್ನ ಹೊರತುಪಡಿಸಿ ದಾಖಲೆ ಇಲ್ಲದಲೇ ಇರುವಂತ 2 ಕೋಟಿ ರೂಪಾಯಿ ಹಣ ಅವರ ಕಚೇರಿಯಲ್ಲಿ ಸಿಕ್ಕಿರುವಂತದ್ದು ಈಗ ಮನೆಯಲ್ಲೂ ಕೂಡ 7 ಕೋಟಿಗೂ ಅಧಿಕ ಹಣ ಸಿಕ್ಕಿದೆ ಅದರ ಕಂತೆ ಕಂತೆಯನ್ನ ಜೋಡಿಸಿಟ್ಟು ಫೋಟೋವನ್ನ ತೆಗೆದಿರುವಂತ ದೃಶ್ಯಗಳನ್ನು ಸಹ ನೀವು ಗಮನಿಸ್ತಾ ಇರುವಂತದ್ದು ಈಗಾಗಲೇ ಏನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಲಂಚವನ್ನ ಸ್ವೀಕಾರ ಆರೋಪದ ಮೇಲೆ ಕಾರ್ಯಾಚರಣೆಯನ್ನು ಸಹ ನಡೆಸ್ತಾ ಇರುವಂತದ್ದು ಇಷ್ಟೊಂದು ಪ್ರಮಾಣದಲ್ಲಿ ಹಣ ಪತ್ತೆಯಾಗಿರೋದು ಲೋಕಾಯುಕ್ತ ಸಂಸ್ಥೆಯ ಇತಿಹಾಸದಲ್ಲೇ ಇದು ಮೊಟ್ಟ ಮೊದಲ ಬಾರಿಗೆ ಇದಾಗಿರುವಂತದ್ದು ಲೋಕಾಯುಕ್ತ ಅಧಿಕಾರಿಗಳೇ ಈ ಹಣದ ಹೊಳೆಯನ್ನು ಕಂಡು ಶಾಕ್ ಆಗಿದ್ದಾರೆ ಅಕ್ರಮ ಆಸ್ತಿಗಳಿಗೆ ಆರೋಪದ ಮೇರೆಗೆ ದಾಳಿ ಮಾಡಿರುವಂತಹದ್ದು ಜೊತೆಗೆ ನಗದು ಪತ್ತೆಯಾಗಿರುವಂತ ನಿದರ್ಶನಗಳನ್ನು ನಾವು ನೋಡಿರ್ತೀವಿ ಸಣ್ಣ ಪುಟ್ಟ ಅಮೌಂಟ್ಗಳು ಸಿಕ್ಕಿರುವಂತಹದ್ದನ್ನ ಆದರೆ ದೊಡ್ಡ ಮಟ್ಟದಲ್ಲಿ ಲಂಚವನ್ನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಯಾಚರಣೆ ಏನು ನಡೆದಿದೆ ಅದು ದೊಡ್ಡ ಮಟ್ಟದಲ್ಲಿ ಇದು ಹೊರಗೆ ಬಂದಿರುವಂತಹದ್ದು ಅತಿ ದೊಡ್ಡ ಮೊತ್ತ ಕೂಡ ಇದಾಗಿದೆ ಕೆಎಸ್ಡಿಎಲ್ಗೆ ಗುತ್ತಿಗೆದಾರರಾಗಿ ಕಾರ್ಯನಿರ್ದೇಶಕರನ್ನ ನೀಡೋದಕ್ಕೆ ಈಗಾಗಲೇ 40 ಲಕ್ಷ ರೂಪಾಯಿ ಸ್ವೀಕಾರ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿ ಬಂಧನಕ್ಕೆ ಒಳಪಡಿಸಿರುವಂತಹದ್ದು ಸಾಕ್ಷಿ ಸಮೇತವಾಗಿ ಈಗ ಸಿಕ್ಕಿಬಿದ್ದಿದ್ದಾರೆ ಅದರಲ್ಲೂ ಬಿಜೆಪಿಯ ಶಾಸಕರೊಬ್ಬರು ಆಡಳಿತಾರೂಢ ಪಕ್ಷಕ್ಕೆ ಇದು ಕೈಗನ್ನಡಿಯಾಗಿರುವಂತಹದ್ದು ಹಾಗಾಗಿ ಇದನ್ನ ಯಾವ ರೀತಿ ಮುಜುಗರಕ್ಕೆ ಈಗ ಸದ್ಯ ಒಳಗಾಗಿದೆ ಬಿಜೆಪಿ ಅದನ್ನ ಯಾವ ರೀತಿ ಈಗ ಸದಯ ಸಮಂಜಸ್ಯನ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಬಂಧಿತ ಆರೋಪಿ ಪ್ರಶಾಂತ್ ಮಾಡಾಳ್ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕಾರ್ಯವನ್ನು ಸಹ ನಿರ್ವಹಿಸ್ತಾ ಇದ್ರು ನಿಯೋಜನೆ ಮೇರೆಗೆ ಬೆಂಗಳೂರು ಜಲಮಂಡಳಿಯಲ್ಲಿ ಮುಖ್ಯ ಅಧಿಕಾರಿಗಳಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ರು ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ರಾತ್ರಿಯಿಡೀ ಕಚೇರಿ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರೆಸಿರುವಂತಹದ್ದು 20ಕ್ಕೂ ಹೆಚ್ಚು ಲೋಕಾಯುಕ್ತ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ ಬ್ಯಾಂಕ್ ಪಾಸ್ಬುಕ್ ಸೇರಿದಂತೆ ವಿವಿಧ ದಾಖಲಾತಿಗಳನ್ನು ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ ಸುಮಾರು 10 ಗಂಟೆಗಳಿಂದ ನಿರಂತರವಾಗಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂತಹದ್ದು ಮನೆಯಲ್ಲಿ ಇನ್ನೂ ಸಹ ಮುಂದುವರೆದಿದೆ ಅಧಿಕಾರಿಗಳ ದಾಳಿ ಇರುವಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಜೊತೆಗೆ ಇನ್ನೂ ದಾಖಲಾತಿಗಳ ಬಳಿಕ ಯಾವೆಲ್ಲ ರೀತಿಯಲ್ಲಿ ಅವರು ನಗದಾಗಿರಬಹುದು ಚಿನ್ನ ಬೆಳ್ಳಿ ವಜ್ರಾಭರಣಗಳನ್ನ ಎಷ್ಟೆಷ್ಟು ಇಟ್ಟಿದ್ದಾರೆ ಎನ್ನುವಂಥದ್ದು ಇನ್ನೂ ಸಹ ಹೊರಬಿದ್ದಿಲ್ಲ ಹಣದ ಕಂತೆಯನ್ನೇ ಇಷ್ಟು ಇಟ್ಟಿದ್ದಾರೆ ಅಂತಂದ್ರೆ ಇನ್ನು ಒಡವೆ ವಸ್ತ್ರಗಳನ್ನು ಎಷ್ಟು ಇಟ್ಟಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ಮಾಹಿತಿ ತಿಳಿದು ಬರಬೇಕಾಗಿದೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟಿತ್ತು ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಅನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡಿರುವಂತಹದ್ದು ಅದರ ಮಾಹಿತಿ ಕೂಡ ಇನ್ನು ತಿಳಿದು ಬರಬೇಕಾಗಿದೆ ಮನೆಯಲ್ಲೇ ಕ್ಯಾಶ್ ಹಾರ್ಡ್ ಕ್ಯಾಶೇ 7 ಕೋಟಿಗೂ ಅಧಿಕ ಈಗ ಸದ್ಯ ಸಿಕ್ಕಿರುವಂತಹದ್ದು ಲೋಕಾಯುಕ್ತ ಅಧಿಕಾರಿಗಳು ನಿರಂತರವಾಗಿ ಪರಿಶೀಲನೆಯನ್ನು ಸಹ ಮಾಡ್ತಾ ಇದ್ದಾರೆ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಪ್ರಶಾಂತರನ್ನ ಲೋಕಾಯುಕ್ತ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ರು
KSDL ಗೆ ಕಚ್ಚಾ ವಸ್ತು ಪೂರೈಕೆ ಮಾಡುವಂತ ಸಂಬಂಧಪಟ್ಟಂತೆ ಲಂಚವನ್ನ ಸ್ವೀಕಾರ ಮಾಡ್ತಾ ಇದ್ರು 81 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಪ್ರಶಾಂತ್ ಮಾಡಾಳ್ ಅವರು 40 ಲಕ್ಷ ರೂಪಾಯಿ ಹಣವನ್ನ ಪಡೆಯುವಂತ ಸಂದರ್ಭದಲ್ಲಿ ಸಿಕ್ಕ ಬಿದ್ದಿದ್ದಾರೆ ಪ್ರಶಾಂತ್ ಚನ್ನಗಿರಿಯ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಪ್ರಶಾಂತ್ ಮಾಡಾಳ್ ಅವರು ನಿನ್ನೆ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು 81 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನ ಇಟ್ಟಿದಂತ ಪ್ರಶಾಂತ್ ಅವರು ಇನ್ನು 40 ಲಕ್ಷ ರೂಪಾಯಿ ಹಣವನ್ನ ಪಡೆಯುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೂ ಸಹ ಬಿದ್ದಿರುವಂತದ್ದು ವಿರೂಪಾಕ್ಷಪ್ಪ ಮಾಡಾಳ್ ಪರವಾಗಿ ಲಂಚವನ್ನ ಸ್ವೀಕಾರ ಮಾಡ್ತಾ ಇದ್ರು ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ ಇದೇ ವೇಳೆ ಡಾಲರ್ಸ್ ಕಾಲೋನಿಯಲ್ಲಿ ಇರುವಂತ ವಿರೂಪಾಕ್ಷಪ್ಪ ಮಾಡಾಳ್ ನಿವಾಸ ಸೇರಿದಂತೆ ಅವರಿಗೆ ಸೇರಿದಂತ ಇತರ ಸ್ಥಳಗಳಲ್ಲಿಯೂ ಸಹ ಶೋಧ ಕಾರ್ಯವನ್ನ ಈಗ ನಡೆಸಲಾಗ್ತಾ ಇದೆ ಅಂತ ಕೂಡ ಮೂಲಗಳಿಂದ ತಿಳಿದು ಬಂದಿರುವಂತದ್ದು KSDL ಗೆ ಕಚ್ಚಾ ವಸ್ತು ಪೂರೈಕೆನ ಮಾಡುವಂತ ಟೆಂಡರ್ ಪ್ರಕ್ರಿಯೆಯಲ್ಲಿ ಕಾರ್ಯಾದೇಶವನ್ನ ನೀಡುವುದಕ್ಕೆ ಗುತ್ತಿಗೆದಾರರೊಬ್ಬರಿಗೆ ಆರೋಪಿ ಪ್ರಶಾಂತ್ ಮಾಡಾಳ್ ಏನಿದ್ದಾರೆ ಅವರು 81 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಲಂಚವನ್ನ ನೀಡುವುದಕ್ಕೆ ಇಷ್ಟವಿಲ್ಲದ ಕಾರಣದಿಂದಾಗಿ ಗುತ್ತಿಗೆದಾರರೊಬ್ಬರು ಬುಧವಾರವೇ ಲೋಕಾಯುಕ್ತಕ್ಕೆ ದೂರನ್ನು ಸಹ ನೀಡಿದ್ರು ಈ ದೂರಿನ ಮೇರೆಗೆ ಏನು ಸಂಜೆ 6:45 ರೊಳಗೆ ಲೋಕಾಯುಕ್ತ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಕ್ರೆಸೆಂಟ್ ರಸ್ತೆಯಲ್ಲಿರುವಂತಹ ಖಾಸಗಿ ಕಚೇರಿಯಲ್ಲಿ 40 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ರೇಡ್ ಮಾಡಿದ್ದಾರೆ ಇದರ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಆನಂದ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆನಂದ್ ಅವರೇ ನಮಸ್ಕಾರ ನಮಸ್ತೆ ಮೇಡಂ ಸರ್ ಈಗಾಗಲೇ ಲೋಕಾಯುಕ್ತ ಬಲಗೆ ಬಿಜೆಪಿ ಶಾಸಕರ ಮಗನಾಗಿರುವಂತಹ ಪ್ರಶಾಂತ ಮಾಡಾಳ್ ಅವರು ಬಿದ್ದಿರುವಂತದ್ದು ಅದರಲ್ಲೂ ಒಂದಲ್ಲ ಎರಡಲ್ಲ ಸುಮಾರು 7 ಕೋಟಿ ರೂಪಾಯಿ ಈಗ ಸಿಕ್ಕಿರುವಂತದ್ದು ಇದರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು